ಒಂದು ಶೋಮೆನ್ ಅಂತ ಕರಿಬೇಕು ಅಂತಂದ್ರೆ ನಾವು ಹಿಂದಿ ಚಿತ್ರರಂಗದಲ್ಲಿ ರಾಜ್ ಕಪೂರ್ನ ಕರಿತೇವೆ. ಆದರೆ ನಾವು ಹೆಮ್ಮೆಯಿಂದ ಕರಿಬಹುದು ದಕ್ಷಿಣ ಭಾರತದ ಶೋಮೆನ್ ಯಾರಪ್ಪ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ದ್ವಾರಕೀಶ್. ಅದಕ್ಕೆ ಸಾಟಿನೇ ಇಲ್ಲ. ಯಾಕೆಂದ್ರೆ ಅವರ ನಿಲುವು ಮತ್ತು ನಡೆ ಮತ್ತೆ ನುಡಿ ಯಾವತ್ತು ಕನ್ನಡವಾಗೇ ಇತ್ತು. ಅದು ಕನ್ನಡ ಚಿತ್ರರಂಗನ ಶ್ರೀಮಂತಿಕೆಯಿಂದ ಬೆಳೆಸಬೇಕು ಅನ್ನೋದು ಅತ್ಯಂತ ಪ್ರೀತಿಯಿಂದ ಅವರು ನೋಡ್ಕೊಂಡು ಬಂದರು. ಹಾಗೆ ಅದೇ ರೀತಿ ಅವರು ತೋರಿಸಿದ್ರು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು. ಈಗ ಅವರು 80 ವರ್ಷದ ಯುವಕರಾಗಿದ್ದಾರೆ, ನವತರುಣರಾಗಿದ್ದಾರೆ. ಅವರ ಒಂದು ಕಿರುಪರಿಚಯನ ಮಾಡ್ಕೊಡೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದಂಥ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್. ಅವರ ಜನನ 1942 ಆಗಸ್ಟ್ 19 ಮೈಸೂರಿನಲ್ಲಿ ಆಟೋಮೊಬೈಲ್ಸ್ ಡಿಪ್ಲೊಮಾವನ್ನು ಮಾಡಿದ್ದಾರೆ. ಹಾಗೆ ಆಟೋಮೊಬೈಲ್ಸ್ ಒಂದು ಶಾಪ್ನಲ್ಲಿ ಕೂಡ ಅವರು ಬಹಳ ದಿನಗಳು ಕೆಲಸ ಮಾಡಿದ್ರು. ಜೇನ್ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ವರ್ಷಕ್ಕೆ ಜೇನ್ ಸಾಕಾಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಆಗ್ತಾಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಅವರು ಮೂಲತಃ ಅವ್ರಿಗೆ ಇದ್ದಿದ್ದು ಚಿತ್ರರಂಗದಲ್ಲಿ ತಾನು ಏನಾದರೂ ಒಂದು ಮಾಡಬೇಕು ಅನ್ನೋದು ಬಹುದಿನದ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಿದರು ಅದು ಅವರ ತಾಯಿಯ ಅಣ್ಣ ಹುಣಸೂರು ಕೃಷ್ಣಮೂರ್ತಿಗಳು. ಆ ಹುಣಸೂರು ಕೃಷ್ಣಮೂರ್ತಿ ಮಾಡಿದಂಥ ವೀರ ಸಂಕಲ್ಪ ಚಿತ್ರ 1964 ಬಿಡುಗಡೆ ಆಗುತ್ತೆ. ಆ ಚಿತ್ರದಲ್ಲಿ ಅವರಿಗೆ ಆ ವೀರ ಸಂಕಲ್ಪ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದಾದ ಮುಂದಿನ ಚಿತ್ರ ಸತ್ಯ ಹರಿಶ್ಚಂದ್ರ. ಅದು ಮಾಡಿದ ಮೇಲೆ ಅವ್ರಿಗೊಂದು ಸ್ಟಾರ್ಡಮ್ ಬರುತ್ತೆ. ಆ ನಂತರದಲ್ಲಿ ಅವರು ತಮ್ಮ ಗೆಳೆಯರನ್ನೆಲ್ಲ ಜೊತೆಗೂಡಿಸಿಕೊಂಡು ನಿರ್ಮಿಸಿದ ಚಿತ್ರ ಮಮತೆಯ ಬಂಧನ. ಅದು 1966 ಅದರ ನಿರ್ದೇಶನ ಮಾಡಿದವರು ವಿ ಎಸ್ ನಾರಾಯಣ. ಹಾಗೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ಸುತ್ತೆ ಯಾಕೆ ನಂದೇ ಸ್ವಂತ ಬ್ಯಾನರ್ ಮಾಡಬಾರ್ದು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ತಮ್ಮದೇ ಆದ ದ್ವಾರಕಾ ಫಿಲ್ಮ್ಸ್ ಲಾಂಛನದಲ್ಲಿ ಮೊದಲು ಚಿತ್ರ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಇಟ್ಕೊಂಡು ಹಾಗೂ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಮೇಯರ್ ಮುತ್ತಣ್ಣ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಅಪಾರ ಯಶಸ್ಸನ್ನು ಅವ್ರು ತಂದುಕೊಡುತ್ತೆ. ಅಲ್ಲಿಂದ ಅವ್ರು ಹಿಂದೆ ತಿಂದು ನೋಡೋದೇ ಇಲ್ಲ. ಆಮೇಲೆ ಮಾಡ್ತಾ 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 ಅನ್ಸುತ್ತೆ ನಾವು ಬೇರೆಯವ್ರನ್ನೆಲ್ಲ ನಾಯಕ ನಟರಾಗೂ ನೋಡ್ತಾ ಇದ್ದೀವಿ, ನನ್ನಲ್ಲೂ ಒಂದು ನಾಯಕ ನಟರ ಇದಾನಲ್ಲ ಅಂತ ಹೇಳಿ ಅವರೊಂದು ಸಿನಿಮಾ ಮಾಡ್ತಾರೆ 1972-1973 ಕುಳ್ಳ ಏಜೆಂಟ್ 000. ಯಾಕೆಂದ್ರೆ ಅವ್ರಿಗೆ ಹೈಟ್ ಇಲ್ಲ ವೈಟ್ ಇಲ್ಲ, ಇನ್ನೇನು ಈ ನಂಬರ್ ಇಟ್ಕೊಳ್ಳೋದು ಅಂತ ಹೇಳಿ 000 ಅಂತ. ಯಾಕೆಂದ್ರೆ ಬೇರೆ 999 ಅಂತ ಇದೆ, ಇವ್ರು 9 ಅಲ್ಲ, ಪ್ರಾರಂಭ ಆಗೋದೇ 0 ಅಲ್ಲಿಂದನೇ ಶುರು ಮಾಡೋ ಅಂತ ಹೇಳಿ ಕುಳ್ಳ ಏಜೆಂಟ್ 000 ಮಾಡ್ತಾರೆ. ಆಮೇಲೆ ಕೌಬಾಯ್ ಕುಳ್ಳ ಕೂಡ ಮಾಡ್ತಾರೆ. ಅದನ್ನ ನಿರ್ಮಿಸಿದೆ ಮಾಡಿ ಅದ್ರಲ್ಲಿ ನಾಯಕ ನಟರಾಗಿ ಅಭಿನಯಿಸ್ತಾರೆ. ಹಾಗೆ 1977 ಭಾರ್ಗವ ಅವರ ನಿರ್ದೇಶನದಲ್ಲಿ ಭಾಗ್ಯವಂತರು ಅಂತ ಒಂದು ಚಿತ್ರ ಮಾಡ್ತಾರೆ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿಯವರು ಅಭಿನಯಿಸ್ತಾರೆ. ಅದಂತೂ ಭಾಗ್ಯವಂತರು ಅವತ್ತು ಮಾಡಿದ್ರು, ಇವತ್ತು ನಾವು ಭಾಗ್ಯವಂತರು ಅವರನ್ನ ಸನ್ಮಾನಿಸೋ ಕಾರ್ಯಕ್ರಮ ನಮ್ಮ ಕೈಯಿಂದ ಆಗ್ತಾ ಇದೆ. ನಾವೆಲ್ಲ ಚಿತ್ರರಂಗದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ವಿ ಆ ಹಿರಿಯ ಕಲಾವಿದ ಹಿರಿಯ ಚೇತನ ಇವತ್ತು ನಮ್ಮ ಜಾಗದಲ್ಲಿ ಈ ಜಾಗದಲ್ಲಿ ಬಂದು ಕೂತಿದ್ದೀರ ಸರ್, ನಿಮ್ಮ ಒಂದು ಆಶೀರ್ವಾದ ಇಡೀ ನಮ್ಮ ಕನ್ನಡ ಚಿತ್ರದುರ್ಗಕ್ಕೆ ಬೇಕು ಅಂತ ಕೇಳ್ಕೊತೀವಿ. ಹಾಗೆ 1983 ಡ್ಯಾನ್ಸ್ ರಾಜ ಡ್ಯಾನ್ಸ್ ಅನ್ನುವ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಲೀಲಾವತಿಯವರ ಸುಪುತ್ರ ವಿನೋದ್ ರಾಜ್ ಅನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ. ಅದ್ರಲ್ಲಿ ನಾನು ಕೂಡ ಅಭಿನಯಿಸಿದ್ದೀನಿ. 300 ಹೆಚ್ಚು ಚಿತ್ರಗಳನ್ನ ಮಾಡಿದ್ದಾರೆ ಇವರು. ಅನೇಕ ಜನ ಕಲಾವಿದರನ್ನ ಅವರು ಮಾಡಿ ಇದಾಗಿರ್ತಾರೆ, ತೆರೆಗೆ ಬಂದಿರ್ತಾರೆ. ಆದ್ರೆ ಇವರ ಚಿತ್ರಗಳ ಮೂಲಕ ಅಭಿನಯಿಸೋದ್ರ ಮೂಲಕ ಅವರು ಹೆಚ್ಚು ಯಶಸ್ಸನ್ನ ಪಡೀತಾರೆ. ಅದ್ರಲ್ಲಿ ಮುಖ್ಯವಾದವ್ರು ಯಾರು ಅಂದ್ರೆ ಭಾಗ್ಯ ಅವರು, ಭವ್ಯ ಅವರು, ಹಾಗೆ ಪ್ರಮಿಳಾ ಜೋಶಿ ಅವರು, ಹಾಗೆ ಶ್ರುತಿ. ಶ್ರುತಿ ಅಂತ ಮಾಡಿದ ಮೊದಲನೇ ಚಿತ್ರ, ಅವ್ರಿಗೆ ಮೊದಲನೇ ಹೆಸರಿದ್ದು ನಾಟಕದ ಕಂಪನಿ ನಾವು ಕೆಲಸ ಮಾಡುವಾಗ ಗಿರಿಜಾ ಅಂತ ಇರುತ್ತೆ. ಆ ನಂತರ ಶ್ರೀನಿವಾಸ ಮೂರ್ತಿ ಮಾಡಿದಂತ ಚಿತ್ರದಲ್ಲಿ ಪ್ರಿಯದರ್ಶಿನಿ ಕರೀತಾರೆ. ಆದ್ರೆ ಇವರು ಮಾಡಿದ ಶ್ರುತಿ ಪಿಕ್ಚರ್ದಲ್ಲಿ ಏನ್ ಹೆಸರಿಡೋದು ಅಂತ ನೋಡಿದಾಗ ಶ್ರುತಿ ಅಂತ ಹೆಸರಿಟ್ಟಿರ್ತಾರೆ. ಅವತ್ತು ಅವ್ರಿಗೆ ಇಟ್ಟಿದ್ದ ಹೆಸರು ಇವತ್ತು ಅವ್ರು ಅಜರಾಮರವಾಗಿ ಬೆಳೆದು ಬಿಟ್ಟಿದ್ದಾರೆ. ಇವತ್ತು ಕೂಡ ಆ ನಮ್ಮ ಗಿರಿಜಾ ಇವತ್ತು ಶ್ರುತಿ ಅಂತ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ. ಹಾಗೆ ಇವರ ಚಿತ್ರಗಳಲ್ಲಿ ಅನೇಕ ಜನ ಪಾತ್ರ ಮಾಡಿದ್ದಾರೆ, ಗೆದ್ದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವರು ನಿರ್ಮಾಣ ಮಾಡಿದಂತ 2004 ಅತ್ಯಂತ ಯಶಸ್ವಿ ಚಿತ್ರ ಅಂದ್ರೆ ಆಪ್ತ ಮಿತ್ರ. ಅದು
ವಿಷ್ಣುವರ್ಧನ್ಗೆ ಮತ್ತೊಂದು ಮರುಜೀವ ಕೊಡುತ್ತೆ, ಮರು ಜೀವನ ಕೊಡುತ್ತೆ, ಹೆಸರು ಕೊಡುತ್ತೆ, ಖ್ಯಾತಿ ಕೊಡುತ್ತೆ. ಆ ಚಿತ್ರದಲ್ಲಿ ನಮ್ಮ ಸೌಂದರ್ಯ ಅನ್ನೋ ಒಂದು ನಟಿನ ಮಾಡ್ತಾರೆ, ಅವರು ಬಹಳ ಚೆನ್ನಾಗಿ ಅಭಿನಯಿಸಿರ್ತಾರೆ. ಆ ಚಿತ್ರದ ಅದೇ ಅವರ ಕೊನೆಯ ಚಿತ್ರ ಆಗುತ್ತೆ. ಅದನ್ನ ಆ ಚಿತ್ರದಲ್ಲಿ ಅವ್ರದ್ದು ನೋವಾಗತ್ತೆ, ಎಲ್ಲ ಯಶಸ್ಸು ಬಂತು, ಆದರೆ ನಮ್ಮ ಚಿತ್ರದಲ್ಲಿ ನಟಿಸಿದಂಥ ನಟಿಗೆ ಒಂದು ಅಪಘಾತದಲ್ಲಿ ತೀರ್ಕೊಂಡಂತ ನೋವು ಕೂಡ ಇರುತ್ತೆ. ಹೀಗಾಗಿ ಅನೇಕ ಚಿತ್ರಗಳನ್ನು ಮಾಡಿ ಬಂದಿದ್ದಾರೆ. ಈಗ ನಾವು ನಿಮ್ಮ ಮುಂದೆ ಅವ್ರನ್ನ ಅಣ್ಣ ದ್ವಾರಕೀಶ್ ಅಣ್ಣ, ಇದಕ್ಕಿನ್ನ ಜಾಸ್ತಿ ಮಾಡಿದ್ದೀರಾ. ಇವರ ಚಿತ್ರದ ಏನಪ್ಪ ವಿಶೇಷ ಅಂದ್ರೆ, ಸಿಂಗಾಪುರದಲ್ಲಿ ರಾಜ ಕುಳ್ಳ ಅಂತ ಮಾಡಿದಾಗ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕನ್ನಡ ಚಿತ್ರವನ್ನ ಒಂದು ಹೊರದೇಶದಲ್ಲಿ ಮಾಡ್ತಾರೆ, ಅದೇ ಮೊದಲನೇ ಚಿತ್ರ. ಅಲ್ಲಿವರೆಗೂ ಯಾವ ಚಿತ್ರಗಳಾಗಿರಲ್ಲ. ಅದಾದ ನಿಮಿತ್ತ ಆಫ್ರಿಕಾದಲ್ಲಿ ಶೀಲಾ ಮಾಡ್ತಾರೆ. ಹೀಗೆ ಅವ್ರಿಗೆ ಕನಸು ತುಂಬಾ ಇತ್ತು. ಹೀಗೆ ಮಾಡ್ತಾ 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 ಅನೇಕ ಚಿತ್ರಗಳನ್ನ ಮಾಡ್ತಾ ಈಗ ಅವರು ಅವರ ಮಗನಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಯೋಗಿಗೆ ಕೊಟ್ಟಿದ್ದಾರೆ. ಆ ಯೋಗಿ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಈಗ ಅವರ ಪರಿಚಯ ಹೇಗೆ, ನಾನು ಅವರ ವೈಯಕ್ತಿಕವಾಗಿ ನನ್ನ ಅವರ ಒಂದು ಬಾಂಧವ್ಯವನ್ನು ಹೇಳಕ್ಕೆ ಒಂದೇ ಒಂದು ಎರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬೆಂಗಳೂರು ಬಿಟ್ಟು ಮದ್ರಾಸ್ ನೆಲೆಸಿದ ಸಂದರ್ಭದಲ್ಲಿ ಒಂದೇ ಒಂದು ವುಡ್ಲ್ಯಾಂಡ್ಸ್ ಹೋಟೆಲ್ ಸಿಂಗಲ್ ರೂಮಲ್ಲಿ ಇದ್ದಾಗ ಅವರ ಐದು ಜನ ಮಕ್ಕಳ ಜೊತೆಗೆ ಆ ಒಂದು ರೂಮಲ್ಲಿ ಇದ್ದಾಗ ನಾನು ಹೋಗಿದ್ದೆ. ಅವಾಗ ನಾನು ಮದ್ರಾಸ್ನಲ್ಲಿದ್ದೆ. ಅವಾಗ ಆ ನೋಡಿದಾಗ ನಂಗೆ ಅನ್ನಿಸ್ತು, ಆ ಮನುಷ್ಯ ಹೇಗೆ ತನ್ನ ಕುಟುಂಬ ಎಷ್ಟು ದೊಡ್ಡ ಮನೆಗಳಲ್ಲಿದ್ದವರು, ಎಂಥ ಮನೆಗಳಲ್ಲಿದ್ದರು, ವುಡ್ಲ್ಯಾಂಡ್ಸ್ ಹೋಟೆಲ್ ಒಂದು ಆರ್ಡಿನರಿ ಸಿಂಗಲ್ ರೂಮಲ್ಲಿ ಇಡೀ ಕುಟುಂಬವನ್ನು ನಿಭಾಯಿಸಿ ಮತ್ತೆ ಒಂಥರ ಫೀನಿಕ್ಸ್ ಬರ್ತಾರ, ಮತ್ತೆ ಮತ್ತೆ ಸೋತು ಗೆದ್ದು ಗೆದ್ದು ಸೋತು ಈ ಥರ ಮಾಡಿಕೊಂಡು ಇವತ್ತು ಒಂದು ರೀತಿಯಾಗಿ ಒಂದು ಕಡೆ ಬಂದು ನಿಂತಿದ್ದಾರೆ. ಈಗ ಕೂಡ ಕಡೆಯ ಸಿನಿಮಾ ಅವರು ಮನೇಲಿ ಮಾಡ್ಕೋಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಡ್ತು. ಆದರೂ ಅದನ್ನು ನಿಭಾಯಿಸ್ಕೊಂಡು ಈಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸ್ಮೈಲಿ ಕ್ರೇನ್ಸ್ ಅನ್ನೋ ಜಾಗದಲ್ಲಿ ಇದ್ದಾರೆ. ಅಣ್ಣ, ನೀವು ಬಂದಿರೋದು ನಮಗೆಲ್ಲ ಸಂತೋಷದ ವಿಚಾರ. ಈ ಕನ್ನಡ ಚಿತ್ರರಂಗಕ್ಕೆ ನೀವು ಸಾಕಷ್ಟು ದಣಿದ್ದೀರಾ, ದುಡಿದಿದ್ದೀರಾ, ಅನೇಕ ತಂತ್ರಜ್ಞರನ್ನ ಪರಿಚಯ ಮಾಡಿದ್ದೀರಾ, ಕನ್ನಡ ಚಿತ್ರವನ್ನು ಉತ್ತುಂಗ ಸ್ಥಾನಕ್ಕೆ ಬೆಳೆಸಿದ್ದೀರಾ. ಈಗ ನೀವು ನಮಗೆ ನಾವೇನು ಮಾಡಬೇಕು ಮುಂದೆ ಅನ್ನೋದನ್ನ ಹೇಳೋದ್ರ ಮೂಲಕ ನಮ್ಮನ್ನ ಹುರಿದುಂಬಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ವಾಗತ. ಚೆನ್ನಾಗಿ ಅಕಾಡೆಮಿ ಅಧ್ಯಕ್ಷ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.